ಒಂದು ರಾಗವನ್ನ ನಾವು ಭಕ್ತಿಯಿಂದ ಪೂಜಿಸಿದರೆ ಭಕ್ತಿಯಿಂದ ಪ್ರೀತಿಸಿದರೆ ಟೈಟಲ್ ಸಾಂಗ್ನ ಹಾಡೋದಕ್ಕೆ ರಾಜ್ಕುಮಾರ್ ಸರ್ ಬಂದರು. ಓ ಚಂದನ ಚಂದನ ಕಲ್ಯಾಣಿ, ಓ ಕಂಪನ ಕಂಪನ ಕಲ್ಯಾಣಿ. ಅವರೊಂದು ಸಣ್ಣ ದಿನಾದ್ರೂ ಚೂರು ಆಚೀಚೆ ಹಾಡಿದ್ರು, ಮತ್ತೆ ನಾನು ಇಲ್ಲಿಂದ ಅಲ್ಲಿ ಹೋಗ್ತದೆ. ಈ ಥರ ಒಂದು 5-6 ರೌಂಡು ಪ್ರಯಾಣ ಮಾಡಿಬಿಟ್ಟೆ ಕಂಟ್ರೋಲ್ ರೂಮಿಂದ ವಾಯ್ಸ್ ರೂಮ್ಗೆ. ಯಾಕೆಂದರೆ ನನಗೆ ಟಾಪ್ ಬ್ಯಾಕ್ ಓದ್ಕೊಂಡು ನಾನು ಅವ್ರಿಗೆ ಹೇಳ್ಕೊಡುವುದು ತುಂಬ ಅಕ್ಷಮ್ಯ, ಅದು ತಪ್ಪಾಗತ್ತೆ. ಅಂಥ ಜೀನಿಯಸ್ ದೇವರು ನಿಂತಿದ್ದಾರೆ ಹಾಡೋಕ್ಕೆ ಅಂತ. ಆದರೆ ಏನಾಯಿತು, 2 ನಿಮಿಷ ಅಪ್ಪ ಅಂದರು ಅಣ್ಣವರು. ಅಂದ ತಕ್ಷಣ ಅವ್ರು ತಪ್ಪ ತಕ್ಷಣ ಅಲ್ಲಿ ಹೋದರು. ಹೋಗಿದ ತಕ್ಷಣ ಏನೋ ಮಾತಾಡ್ಕೊಂಡ್ರು ಗೊತ್ತಾಗಿಲ್ಲ. ಅಲ್ಲಿಂದ ವರ್ದಪ್ಪ ಅವ್ರು ಬಂದ್ಬಿಟ್ಟು ಹೇಳಿದ್ರು, ಕಲ್ಯಾಣ್ ನೀವೇನು ತಲೆ ಕೆಡಿಸ್ಕೋಬೇಡಿ, ಅವ್ರು ಹಾಡ್ತಾರೆ, ಏನು ಕರೆಕ್ಷನ್ ಇದ್ರೆ ಇಲ್ಲಿಂದಲೇ ಹೇಳಿ, ಪರವಾಗಿಲ್ಲ, ಸುಮ್ಮನೆ ಸ್ಟೈನ್ ಮಾಡ್ಕೋಬೇಡಿ ಅಂದರು. ಅಯ್ಯೋ ತಪ್ಪಾಗಲ್ವ, ಏನು ತಪ್ಪಾಗಲ್ಲ, ನೀವು ಮ್ಯೂಸಿಕ್ ಡೈರೆಕ್ಟ್ರು, ಅವರು ಸಿಂಗರು ಅಷ್ಟೇ ಇವಾಗ ಅಂದರು. ಅಯ್ಯೋ ದೇವರೇ ಏನಪ್ಪ ಪರಿಸ್ಥಿತಿ ಅಂತ, ಈ ಕಡೆ ಮಧು ಬಂಗಾರಪ್ಪ ಹಿಂಗೆ ಕೂತಿದ್ದಾರೆ, ಆ ಕಡೆ ರಾಗಣ್ಣ ಹಂಗೆ ಕೂತಿದ್ದಾರೆ, ಏನಪ್ಪ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ಹಾಡು ಅರ್ಧ ಹಾಡು ಆಡುವಾಗ ಪುನೀತ್ ರಾಜ್ಕುಮಾರ್ ಅವ್ರು ಬಂದರು. ಅಪ್ಪವ್ರು ಬಂದು ಅಪ್ಪವ್ರು ಕಾರ್ನಲ್ಲಿ ಕೂತಿದ್ದಾರೆ, ಏನೋ ಅರಿದಿರೋ ಬಾಲಕಂತಾರೆ ಅಲ್ಲಿ ಕೂತಿದ್ದಾರೆ ಅವರು. ಅಯ್ಯೋ ದೇವರೇ ಏನಪ್ಪ ಇದು ಅಂದ್ಬಿಟ್ಟು ಅಲ್ಲಿಂದ ನಾನು ಇಲ್ಲಿಂದನೇ ಟಾಪ್ ಬ್ಯಾಕಿಂದನೇ ಅವ್ರಿಗೆ ಹೇಳೋಕೆ ಶುರು ಮಾಡಿದೆ. ಎಲ್ಲನ ಹೇಳ್ತಾ ಹೇಳ್ತಾ ಕಂಪ್ಲೀಟ್ ಹಾಡನ್ನ ಹಾಡಿದ್ರು. ಮಧ್ಯದಲ್ಲಿ ಅವ್ರು ಹಾಡುವಾಗ ವರದಪ್ಪ ಅವರು ಇಲ್ಲಿಂದ ಹೇಳೋರು, ಅಪ್ಪ ನಿಂಗೆ ಬಾಯಾರಿಕೆ ಆಗಿದೆ ಸ್ವಲ್ಪ ನೀರು ಕುಡಿ ಅನ್ನೋರು. ಹೌದಾ, ನನಗೆ ಬಾಯಾರಿಕೆ ಆಗಿದೆಯಾ, ಒಂದು ಸರಿ ಸರಿ ಇರ್ಬಿಟ್ಟು ಅವ್ರು ನೀರು ಕುಡಿಯೋರು. ಅಣ್ಣ ಅವ್ರಿಗೆ ಏನೇನು ಆಗ್ತಿದೆ, ಕೊರಳಲ್ಲಿ ಮೈಯಲ್ಲಿ ಸ್ಟ್ರೈನ್ ಇರ್ಬೋದು, ಖುಷಿ ಇರ್ಬೋದು, ಏನಿರ್ಬೋದು, ಕಂಟ್ರೋಲ್ ರೂಮಲ್ಲಿ ಕುತ್ಕೊಂಡು ವರದಪ್ಪ ಅವರು ಅದನ್ನೆಲ್ಲ ಗ್ರಹಿಸಿ ಹೇಳ್ತಾ ಇದ್ರು. ಇದೆಲ್ಲ ನಾನು ನೋಡಿದ ನನ್ನ ಕಣ್ಣುಗಳೇ ಪಾವನ. ಅದು ಅಲ್ಲಿದ್ದವರೇ ಪುಣ್ಯಾತ್ಮರು. ಹಾಡೆಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಅಣ್ಣವ್ರು ಬಂದರು. ಬಂದ ಮೇಲೆ ಇಲ್ಲಿ ಮ್ಯೂಸಿಕ್ ಜೊತೆಗೆ ನಾವೇನು ಮಾಡಿದ್ವಿ ಅಂದರೆ, ಇದಕ್ಕೆ ವೀಣೆ ಸಿತಾರಗಳ ಜೊತೆ ನಾದಸ್ವರಂ ಶಹನಾಯ್ ಎಲ್ಲ ಲೈವ್ ವಾದ್ಯಗಳನ್ನು ಬೆಂಗಳೂರಿನಿಂದ, ಚೆನ್ನೈಯಿಂದ, ಕೊಚ್ಚಿನಿಂದ, ಎಲ್ಲ ಕಡೆಗಳಿಂದಲೂ ಅತ್ಯುತ್ತಮ ವಾದ್ಯಗಾರನ ಕರೆಸಿ ಇದಕ್ಕೆ ರೆಕಾರ್ಡ್ ಮಾಡಿದ್ದೆ ನಾನು. ಅಣ್ಣವ್ರು ಬಂದರು, ಅಲ್ಲಿಂದ ನಡ್ಕೊಂಡು ಬಂದರು, ಕೂತ್ಕೊಂಡ್ರು. ಕೂತ್ಕೊಂಡ ತಕ್ಷಣ ಅಲ್ಲಿ ಸೈಡಲ್ಲಿ ಕೂತ್ಕೊಳ್ಳೋಕೆ ಹೋದರು, ತಕ್ಷಣ ಅದು ಮ್ಯೂಸಿಕ್ ಡೈರೆಕ್ಟರ್ ಚೇರ್ ಅಂತ ಒಂದಿರುತ್ತೆ, ಪಕ್ಕದಲ್ಲಿ ಸೌಂಡ್ ಇಂಜಿನಿಯರ್ ಚೇರ್ ಅಂತ ಇರುತ್ತೆ, ಅದರಿಂದ ಡೈರೆಕ್ಟರ್ ಚೇರ್ ಅಂತೆಲ್ಲ ಇರುತ್ತೆ. ನಾನು ತಕ್ಷಣ ಎದ್ದುಬಿಟ್ಟು ಅಪ್ಪಾಜಿನ ನನ್ನ ಜಾಗದಲ್ಲಿ ಕೂತ್ಕೊಳ್ತೀವಿ, ಏ ಬೇಡ 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 ನಿಮ್ಮ ಜಾಗ ಅಂದರು. ಅಯ್ಯೋ ಅಯ್ಯೋ ದಯವಿಟ್ಟು ಬನ್ನಿ ಅಂತ ಹೇಳಿ ಬಲವಂತ ಮಾಡಿ ಅವ್ರಿಗೆ ನನ್ನ ಜಾಗದಲ್ಲಿ ಕೂರಿಸಿ ನಾನು ಬಂದು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ. ಅಲ್ಲಿಂದ ಹಾಡು ಪ್ಲೇ ಮಾಡಿದ್ರು, ಹಾಡು ಪೂರ್ತಿ ಬಂತು. ಆ ಹಾಡೆಲ್ಲ ಕೇಳಿ ಹಾಡೆಲ್ಲ ಮುಗಿತು, ಎಲ್ಲರೂ ಚಪ್ಪಾಳೆ ಹೊಡೆದ್ರು, ಅಪ್ಪಾಜಿ ಹೆಂಗಿದೆ ಧ್ವನಿ ಅಂತ. ಎಲ್ಲ ಆಯಿತು, ಎಲ್ಲ ಆಗೋಷ್ಟು ಜನ ಎಲ್ಲ ಮುತ್ಕೊಂಡ್ರು. ಒಂದಷ್ಟು ಅಭಿಮಾನಿಗಳೆಲ್ಲ ಬಂದುಬಿಟ್ಟಿದ್ರು ಆ ಸ್ಟುಡಿಯೋ ಮುಂದ್ಗಡೆ. ಅಣ್ಣವರಲ್ಲಿ ಬಂದಿರೋದು ಗೊತ್ತಾಗಿದೆ, ಸ್ಟುಡಿಯೋ ಮೇಲ್ಗಡೆಲ್ಲ ಬಂದುಬಿಟ್ಟಿದ್ದಾರೆ ಜನ. ಇನ್ನೆಲ್ಲ ಆದಮೇಲೆ ಅಣ್ಣವರು ಎದ್ದು ಹೊರಟುಬಿಟ್ರು. ಅವರು ನನಗೆ ಪರ್ಸನಲ್ಲಾಗಿ ಹೇಗಿದೆ ಅಂತ ಏನಾದ್ರು ಹೇಳ್ತಾರಾ ಅಂತ ನಾನು ಕಾತರವಾಗಿದ್ದೆ. ಬಟ್ ಆ ರಶಲ್ಲಿ ಆಗಲೇ ಇಲ್ಲ, ನಾನು ಸೌಂಡ್ ಇಂಜಿನಿಯರ್ ಎಲ್ಲ ಉಳ್ಕೊಂಡ್ವಿ, ಎಲ್ಲರೂ ಹೊರಟರು. ಹೋಗ್ತಿದ್ದಂಗೆ ಮಧು ಬಂಗಾರಪ್ಪಗೆ ಏನು ಅನಿಸ್ತಾ ಗೊತ್ತಿಲ್ಲ, ಅಪ್ಪಾಜಿ ಬನ್ನಿ ಒಂಚೂರು ಏನಾದರೂ ಒಂದು ಜ್ಯೂಸ್ ಕುಡಿದೋಣ ಅಂತೇಳಿ ಆಕಾಶ್ ಆಡಿಯೋ ಸ್ಟುಡಿಯೋದ ಕಂಟ್ರೋಲ್ ರೂಮಿಂದ ಇಳಿದು ಮೆಟ್ಲಿಂದ ಇಳಿಯುವಷ್ಟರಲ್ಲಿ ಅಲ್ಲಿ ಸ್ಟ್ರೈಟಾಗಿ ಹೋದರೆ ಅಲ್ಲೊಂದು ಹಾಲ್ ಇದೆ, ಸೋಫಾ ಎಲ್ಲ ಹಾಕಿರ್ತಾರೆ, ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತೇಳಿ ಕರ್ಕೊಂಡೋಗಿ ಅಣ್ಣ ಅವ್ರನ್ನ ಅಲ್ಲಿ ಕೂರಿಸಿದ್ರು. ಒಳಗಡೆ ರೂಮಿಂದ ಬಂಗಾರಪ್ಪನವ್ರು ಬಂದರು, ಮಾಜಿ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪ ಅವರ ತಂದೆಯವರು. ಬಂಗಾರಪ್ಪ ಸರ್ ಬಂದರು ಅಂದರೆ ಅವರು ಆಲ್ರೆಡಿ ಬಂದಿದ್ದರು ಅಲ್ಲಿ, ಈ ರಶ್ ಇದ್ದಿದ್ದಕ್ಕೆ ಅವರಲ್ಲೇ ರೂಮಲ್ಲೇ ಕೂತಿದ್ರು. ಅಣ್ಣ ಅವ್ರು ಹಾಡ್ಬಿಟ್ಟು ಅಲ್ಲಿ ಬಂದು ಕೂತಿದ ತಕ್ಷಣ ಈ ಕಡೆ ರಾಜ್ಕುಮಾರ್ ಸರ್ ಕೂತಿದ್ದಾರೆ, ಇಲ್ಲಿ ಬಂಗಾರಪ್ಪನವ್ರು ಕೂತಿದ್ದಾರೆ, ಮಧ್ಯದಲ್ಲಿ ನಾನು ಕೂತಿದ್ದೀನಿ, ಎದುರುಗಡೆ ಮಧು ಬಂಗಾರಪ್ಪ, ರಾಗಣ್ಣ, ಚೆನ್ನ ಅವರು, ಸೌಂಡ್ ಇಂಜಿನಿಯರ್ ಎಲ್ಲರೂ ಕೂತಿದ್ದಾರೆ. ಇಷ್ಟಿಷ್ಟು ಡ್ರೈ ಫ್ರೂಟ್ಸ್ ಇಷ್ಟಿಷ್ಟು ಇಟ್ಬಿಟ್ಟಿದ್ದಾರೆ. ಅಣ್ಣವ್ರು ಫಸ್ಟ್ ಟೈಮ್ ಬೇರೆ ಸ್ಟುಡಿಯೋಗೆ ಬಂದಿದ್ದು. ಸರಿ, ಎಲ್ಲರೂ ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲ ಆದಮೇಲೆ ಹಾಡು ಹೆಂಗೆ ಬಂತು ಅಂತ ಕೇಳಿದ್ರೆ, ಯಾಕಂದರೆ ಇಲ್ಲಿ ಒಂದು ವಿಷಯನ ಗಮನಿಸಬೇಕು, ಬಂಗಾರಪ್ಪ ಸರ್ ಅದ್ಭುತವಾಗಿ ಡೊಳ್ಳು ಬಾರಿಸ್ತಾ ಇದ್ರು, ರಿದಮ್ ಸೆನ್ಸ್ ತುಂಬ ಅದ್ಭುತವಾಗಿದ್ದಂಥ ಒಬ್ಬ ಮೇಧಾವಿ ಅವರು. ಸರಿ, ಸಂಗೀತದ ತುಂಬ ಪ್ರಾಕಾರಗಳ ಬಗ್ಗೆ ತುಂಬ ಆಸಕ್ತಿ, ಮತ್ತು ಒಂದಷ್ಟು ಅದರ ಬಗ್ಗೆ ತರಬೇತಿ ಕೂಡ ಇದ್ದಂಥವರು ಬಂಗಾರಪ್ಪನವರು ಅಂತ ಎಲ್ಲರಿಗೂ ಗೊತ್ತಿತ್ತು. ಸರಿ, ಈ ಕಡೆ ಬಂಗಾರಪ್ಪನವರು, ಈ ಕಡೆ ಬಂಗಾರದಂಥ ಬಂಗಾರದ ಮನುಷ್ಯ,
ಒಂದು ಕಡೆ ಬಂಗಾರದ ಮನುಷ್ಯ, ಒಂದು ಕಡೆ ಬಂಗಾರಪ್ಪನವರು, ಎರಡು ಮಧ್ಯದಲ್ಲಿ ನಾನು ಅಯ್ಯೋ ಪರಮಾತ್ಮ ಏನಿದೆ ಅಂತ ಅಲ್ಲಿ ಕೂತಿದ್ದೆ. ತುಂಬ ಚೆನ್ನಾಗಿತ್ತು. ಆಗ ಅಲ್ಲಿ ರೆಕಾರ್ಡ್ ಮಾಡಿದ್ದೇನೆ ಒಂದ್ಸರಿ ಕೇಳೋಣ ಅಂತ ಹೇಳಿ ಎಲ್ಲರೂ ಮತ್ತೆ ಬಂದು ವಾಯ್ಸ್ ರೂಮ್ ಒಳಗಡೆ ಹೋಗಿ ಅಲ್ಲಿ ಆಕಾಶ ಅಡಿಯದಲ್ಲಿ ಗೋಪಾಲ್ ಅಂತ ಒಬ್ಬರು ಮ್ಯಾನೇಜರು, ಅವರು ತುಂಬ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡ್ಸೋರು. ರಾಮ್ ಅಂತ ಕಾಫಿ ಟೀ ತಂದು ಕೊಡ್ತಿದ್ದ ಒಬ್ಬ ಹುಡುಗ, ಈಗಲೂ ಕೂಡ ಅಲ್ಲೇ ಕೆಲಸ ಮಾಡ್ತಿರ್ಬೋದು ಅವರು, ರಾಮ್ ಅಂತ ಕಾಫಿ ಟೀ ಬಾಯ್ ಅವರು. ಅವರೆಲ್ಲರಿಗೂ ಕಾಫಿ ತಂದು ಕೊಟ್ಟರು ಎಲ್ಲರ ಜೊತೆ. ಮತ್ತೆ ಸ್ಟುಡಿಯೋ ಒಳಗಡೆ ಹೋಗಿ ಮತ್ತೊಂದ್ಸತಿ ಹಾಡನ್ನು ಪ್ಲೇ ಮಾಡಿ, ಯಾಕೆ ಅಂತಂದರೆ ಮಧು ಬಂಗಾರಪ್ಪನವರ ಆಕಾಶ ಆಡಿಯೋ ಸ್ಟುಡಿಯೋಗೆ ಮೊಟ್ಟ ಮೊದಲು ಅಣ್ಣವ್ರು ಬಂದು ಹಾಡಿದಂಥ ಮೊಟ್ಟ ಮೊದಲ ಹಾಡೇ ಕಲ್ಯಾಣಿ ಚಿತ್ರದ ಟೈಟಲ್ ಸಾಂಗ್. ಅದರ ಸಂಗೀತ ಸಾಹಿತ್ಯವನ್ನು ನಾನು ಮಾಡುವಂಥ ಒಂದು ಪುಣ್ಯ ಸಿಕ್ಕಿದೆ, ಇದಕ್ಕೇನು ಹೇಳಬೇಕು. ಸರಿ, ಅಲ್ಲಿ ಮತ್ತೆ ಅಲ್ಲ ಹಾಡು ಕೇಳಿದ್ರು ಖುಷಿಪಟ್ಟು ಅಲ್ಲಿಂದ ಎಲ್ಲರೂ ಬಂದು ಬಂದರು. ನಾನು ಮತ್ತೆ ಕಾಲು ನಮಸ್ಕಾರ ಮಾಡಿದೆ. ಫಸ್ಟ್ ಅವ್ರ ದಿನ ಆಚೆ ಹೊರಟಾಗ ಆ ರಷ್ಯಲ್ಲಿ ನಮಸ್ಕಾರ ಮಾಡೋಕ್ಕಾಗಲಿಲ್ಲ. ಆ ವೇಳೆಗೆ ಸೆಕ್ಯೂರಿಟಿಗಳೆಲ್ಲ ಬಂದು ಕಂಟ್ರೋಲ್ ಮಾಡಿದರು. ಒಂದಿಷ್ಟು ಜನ ಅಭಿಮಾನಿಗಳು ಅವ್ರಿಗೋಸ್ಕರ ಕಾಯ್ತಾನೆ ಇದ್ದರು. ಅಲ್ಲಿ ಅಣ್ಣವ್ರ ಕಾಲು ನಮಸ್ಕಾರ ಬಿಡಿ, ಅಪ್ಪಾಜಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ, ಇದು ನೀವು ಹಾಡಿದಿರಾ ಅದು ನನ್ನ ಯಾವುದೋ ಜನ್ಮ ಸೌಭಾಗ್ಯ, ಬಟ್ ಇಲ್ಲೆಲ್ಲೋ ಏನಾದರೂ ಸ್ವರಗಳಲ್ಲೋ ಪದಗಳಲ್ಲೋ ತಪ್ಪಾಗಿದೆ ಅಂತ. ಅಯ್ಯೋ ಹಾಗೆಲ್ಲ ಹೇಳಬಾರ್ದು, ತಾಯಿ ಸರಸ್ವತಿ ತುಂಬ ಒಳ್ಳೆಯದೇ, ತುಂಬ ಒಳ್ಳೆಯದಾಗಲಿ ಅಂದರು. ನಾನು ಸೌಭಾಗ್ಯ ಅಂತ ಹೇಳಿದೆ. ಹಿಂಗೇ ನೋಡ್ತಾ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿಬಿಟ್ಟು ಅವ್ನು ಹಗ್ ಮಾಡಿದ್ರು. ಹಗ್ ಮಾಡಿ ನಾನು ತುಂಬ ತಲೆ ಬಗ್ಸಿ ತುಂಬ ನಮ್ರತೆಯಿಂದ ಕರಗಿ ನೀರಾಗ್ಬಿಟ್ಟೆ. ತಲೆಯೆಲ್ಲ ನೇವರಿಸಿ ಅವರು ಅಲ್ಲಿಂದ ಹೊರಟರು. ವರದಪ್ಪವ್ರಿಗೂ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡೆ. ಬಂಗಾರಪ್ಪನವ್ರಿಗೂ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡೆ. ಎಲ್ಲರೂ ಹೊರಟರು. ಹೊರಟ ಮೇಲೆ ಆ ದಿನ ಸಂಜೆ ಮಧು ಬಂಗಾರಪ್ಪ ಬಂದು, ಈ ಕಲ್ಯಾಣಿ ಚಿತ್ರದ ಆಡಿಯೋ ರೈಟ್ಸ್ ನಾವೇ ತಗೊಳ್ತೀವಿ, ನಾವೇ ರಿಲೀಸ್ ಮಾಡ್ತೀವಿ, ಆಕಾಶ ಆಡಿಯೋದಿಂದಲೇ ಎಲ್ಲ ರಿಲೀಸ್ ಆಗುತ್ತೆ ಅಂದರು. ಅಂಥ ದೊಡ್ಡ ಕಂಪನಿ, ನಾನಿನ್ನೂ ಹೊಸವ, ನನ್ನಿಂದ ಮ್ಯೂಸಿಕ್ ಸಕ್ಸಸ್ ಯಾವುದು ಇಲ್ಲದೇ ಇರುವಂಥ ಸಮಯದಲ್ಲಿ ಇಡೀ ಆಡಿಯೋವನ್ನು ತಗೊಂಡು ನಾನೇ ರಿಲೀಸ್ ಮಾಡ್ತೀನಿ ಅಂತ ಮಧು ಬಂಗಾರಪ್ಪ ಅವರು ಹೇಳಿ ತುಂಬ ಸಂತೋಷದಿಂದ ಸಂಪೂರ್ಣ ಆಡಿಯೋ ಹಕ್ಕನ್ನು ಅವರು ತಗೊಂಡು ಅವರು ಅದನ್ನು ರಿಲೀಸ್ ಮಾಡಿದ್ರು. ಅದರಲ್ಲಿ ಎಸ್ ಪಿ ಬಿ ಅವರು, ಚಿತ್ರ ಅವರು, ಮಂಜುಳಾ ಗುರುರಾಜ್ ಅವರು, ಬದ್ರಿ ಪ್ರಸಾದ್, ಎಲ್ ಎನ್ ಶಾಸ್ತ್ರಿ, ರಾಜೇಶ್ ಕೃಷ್ಣನ್ ಇತ್ಯಾದಿ ಇತ್ಯಾದಿ ಗಾಯಕ ವರೇಣ್ಯರು ಎಲ್ಲರೂ ಹಾಡಿ ಕಲ್ಯಾಣಿ ರಾಗದ 9 ಛಾಪುಗಳನ್ನು ಮೂಡಿಸಿಕೊಟ್ರು. ಆಕಾಶ ಆಡಿಯೋ ಮೂಲಕ ಇದ್ರ ಕ್ಯಾಸೆಟ್ಸ್ ರಿಲೀಸ್ ಆಯಿತು. ಎಲ್ಲ ಹಾಡುಗಳನ್ನ ಜನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು, ಅದ್ರ ಕಡೆ ಗಮನಿಸೋಕೆ ಶುರು ಮಾಡಿದ್ರು. ಒಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆದಂಥ ವೈಬ್ರೇಷನ್ ಶುರು ಆಯಿತು. ಆಡಿಯೋ ರಿಲೀಸ್ ಆದ ತಕ್ಷಣ ಬಹಳ ಕಡೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಕೂಡ ಇದ್ರ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಏನೋ ಇದೆ ಅಂತ ಜನ ಎಲ್ಲ ಕೊಂಡ್ಕೊಳ್ಳೋಕೆ ಶುರು ಮಾಡಿದರು. ಎಲ್ಲ ಆಗುವ ಹಂತದಲ್ಲಿ ಸಿನಿಮಾ ಶೂಟಿಂಗ್ ಮುಗಿದು ರೀ ರೆಕಾರ್ಡಿಂಗ್ ಬರೋ ಸಮಯ, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡುವಂಥ ಸಮಯ, ಆ ಚಿತ್ರವನ್ನು ತೋರಿಸಿದ್ರು. ಚಿತ್ರ ನೋಡಿದ ತಕ್ಷಣ ಇದಕ್ಕೆ ಯಾವ ರೀತಿ ಮ್ಯೂಸಿಕ್ ಮಾಡಿದ್ರೆ ಚೆನ್ನಾಗಿರ್ಬೋದು ಅನ್ನೋ ಒಂದು ಸಣ್ಣ ತಳಮಳ ಇತ್ತು. ಎಸ್ ನಾರಾಯಣ ಅವರು ಮಾಡಿ ನಿಮ್ಗೆ ಹಿಂಗೆ ತೋಚಿತು ಹಂಗೆ ಮಾಡಿ ಅಂದರು. ಆ ವೇಳೆಗೆ ಈ ಚಿತ್ರಕ್ಕೆ ಹಾಡೋಕೆ ಬಂದಾಗ ಎಸ್ ಪಿ ಬಿ ಅವ್ರಿಗೆ ನಾನು ಮಾತಾಡಿದೆ, ಸರ್ ಇದರಲ್ಲಿರೋ ಎಲ್ಲ ಹಾಡುಗಳು ಕೂಡ ಒಂದೇ ರಾಗದಲ್ಲಿ ಮಾಡಿರೋದು. ಏ ಹೌದಾ, ಗುಡ್ 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 ಅಂದರು. ಆಗ ಅವರೊಂದು ವಿಷಯನ ಮೇಲ್ಕ್ ಹಾಕ್ಕೊಂಡು ಹೇಳಿದರು. ಹಿಂದಿನಲ್ಲಿ ಒಂದು ಚಿತ್ರಕ್ಕೆ ಬಹಳ ಹಿಂದೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಕ್ಕೆ ಪೀಲೆ ಅಂತ ಒಂದು ರಾಗದಲ್ಲಿ ಎಲ್ಲ ಹಾಡುಗಳನ್ನ ಒಂದೇ ರಾಗದಲ್ಲಿ ಮಾಡಿದ್ದಾರೆ. ಆ ಥರ ಇದೆ. ಆ ನಂತರ ಯಾವುದೇ ಪ್ರಯೋಗಗಳು ನಡೆದಿಲ್ಲ. ಇಲ್ಲಿ ಕನ್ನಡ ಚಿತ್ರದಲ್ಲಿ ಅದೇ ಅಲ್ಲಾದರೆ 5 ಹಾಡುಗಳು, ಇದರ 9 ಹಾಡು ಒಂದೇ ರಾಗದಲ್ಲಿ ಇದೆ, ಕಲ್ಯಾಣಿ ರಾಗದಲ್ಲಿ. ಇದೊಂದು ಎಕ್ಸ್ಪೆರಿಮೆಂಟು, ಒಳ್ಳೆಯದು, ಆಲ್ ದಿ ಬೆಸ್ಟ್ ಅಂತ ಹೇಳಿದರು ಎಸ್ ಪಿ ಬಿ ಸರ್. ಇದು ಮನಸ್ಸಲ್ಲಿತ್ತು. ನಾನು ನಾರಾಯಣ ಅವ್ರಿಗೆ ಏನಂದೆ, ಎರಡು ಸೇಮ್ ಆಗುತ್ತಾ, ಅವರು ಒಂದೇ ರಾಗದಲ್ಲಿ ಅಲ್ಲಿ ಮಾಡಿದ್ದಾರೆ, ಅದು ಬೇರೆ ರಾಗ, ಇದು ನಾವು ಬೇರೆ ರಾಗದಲ್ಲಿ ಒಂದೇ ಮಾಡಿದ್ದೀವಿ, ಏನು ಮಾಡೋಣ ಅಂದಾಗ ಆ ಹಿಂದಿ ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬೇರೆ ಬೇರೆ ರಾಗಗಳಲ್ಲಿತ್ತು. ಆಗ ನಾರಾಯಣ ಅವ್ರಿಗೆ ಹೇಳಿದೆ, ಸರ್ ನೀವು ಹೂ ಅಂತ ಹೇಳಿದ್ರೆ ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ, ಹಿನ್ನೆಲೆ ಸಂಗೀತ, ಚಿತ್ರದ ರೀ ರೆಕಾರ್ಡಿಂಗ್ ಅಂತ ಏನು ಕರಿತೀವಿ, ಅದು ಕೂಡ ಕಂಪ್ಲೀಟ್ ಆಗಿ ಕಲ್ಯಾಣ ರಾಗದಲ್ಲಿ ಮಾಡಿದ್ರೆ ಹೇಗಿರುತ್ತೆ, ಏ ಅದು ಹೆಂಗಾಗುತ್ತೆ ಅಂದರು. ಹಾಡುಗಳೆಲ್ಲ ಆಗಿದೆಯಲ್ಲ ಸರ್, ಇದನ್ನು ಪ್ರಯತ್ನ ಮಾಡ್ಬೋದಾಗ ಮಾಡಿ ಅಂದರು. ಅವ್ರಿಗೆ ಯಾವುದಕ್ಕೂ ಇಲ್ಲ ಅಂತ ಹೇಳಿದ್ದಿಲ್ಲ. ಅಲ್ಲಿಂದ ನೋಡಿ ಒಂದೊಂದು ಸೀನ್ ಒಂದೊಂದು ಬಿಟ್ಟು ರೆಕಾರ್ಡ್ ಮಾಡಬೇಕಾದ್ರೂ ಕೂಡ ಕಲ್ಯಾಣಿ ರಾಗದಲ್ಲೇ ಕಂಪೋಸ್ ಮಾಡಿ ಕಲ್ಯಾಣಿ ರಾಗಕ್ಕೆ ಅನುಗುಣವಾಗುವಂಥ ಆರ್ಕೆಸ್ಟ್ರೇಷನ್ನೇ ಬಳಸಿ ಇಡೀ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ವಿ. ಆಗ ನಾನು ಎಸ್ ಪಿ ಬಿ ಸರ್ಗೆ ಫೋನ್ ಮಾಡಿದೆ, ಸರ್ ಅದರಲ್ಲಿ 9 ಹಾಡು ಒಂದೇ ರಾಗದಲ್ಲಿ ಇತ್ತಲ್ವಾ? ಏ ಹೌದೌದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದೇ ರಾಗದಲ್ಲಿ ಮಾಡಿದ್ದೀವಿ ಸರ್, ಈಗ ಒಟ್ಟು ಸಿನಿಮಾ ಒಂದೇ ರಾಗದಲ್ಲಿದೆ ಸರ್ ಅಂದೆ. ಹೇ ನಾನು ನೋಡ್ಬೇಕು ಆ ಸಿನಿಮಾನ ಅಂತ ಆಸೆ ಪಟ್ಟರು. ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆಗಿ ಮ್ಯಾಟ್ನಿ ಶೋ ಈವ್ನಿಂಗ್ ಶೋ ವೇಳೆಗೆ ಒಂದಷ್ಟು ನಕಾರಾತ್ಮಕವಾದಂಥ ಸುದ್ದಿಗಳು ಹರಡೋಕ್ಕೆ ಶುರು ಆಯಿತು ಸಿನಿಮಾ ಬಗ್ಗೆ. ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾದಲ್ಲಿ ವಸ್ತು ಸರಿ ಇಲ್ಲ, ಸಿನಿಮಾ ಕಥೆ ಆಗಿದೆ, ಹೀಗಿದೆ, ಆಗಿದೆ, ಹೀಗಿದೆ ಅನ್ನೋದೆಲ್ಲ ಶುರು ಆಗ್ಬಿಡ್ತು. ಇದು ಎಲ್ಲಿವರೆಗೂ ಅಂತಂದರೆ ಸಿನಿಮಾ ಚೆನ್ನಾಗಿಲ್ವಂತೆ, ಸಿನಿಮಾ ಡಬ್ಬ ಅಂತೆ, ಹಂಗಂತೆ, ಹಿಂಗಂತೆ ಅಂತ ಎಲ್ಲರೂ ಮಾತಾಡೋಕೆ ಶುರು ಮಾಡ್ಬಿಟ್ರು. ಎರಡನೇ ದಿನ ಮೂರನೇ ದಿನದ ವೇಳೆಗೆ ಅಯ್ಯೋ ಏನಿದೆ, ಹೀಗಿದೆ, ಹೇಗಿದೆ ಅಂತ ಒಂದು ಆತಂಕ ಪಡೋ ವೇಳೆಗೆ ಅದು ಒಂದು ವಾರದಲ್ಲಿ ಪತ್ರಿಕೆಗಳಲ್ಲಿ ಜನಗಳ ಮಧ್ಯ ಅಂತಲೇ ಹೇಳಲ್ಲ, ಒಂದಷ್ಟು ವಲಯಗಳಲ್ಲಿ ಇದು ಯಾವ ಥರ ಸುದ್ದಿ ಬಂತು ಅಂದರೆ ಇಡೀ ಸಿನಿಮಾ ಕೆಟ್ಟದಾಗಿದೆ, ಸಂಗೀತ ಇನ್ನೂ ಕೆಟ್ಟದಾಗಿದೆ, ಇಡೀ ಸಿನಿಮಾನೇ ಡಬ್ಬ, ಅದರಲ್ಲಿ ಸಂಗೀತ ಇನ್ನೂ ಡಬ್ಬ,
ಡೈರೆಕ್ಷನ್ ಡಬ್ಬ ಸಂಗೀತ ಡಬ್ಬ ಕ್ಯಾಮ್ರಾ ಡಬ್ಬ ಸಂಗೀತ ಡಬ್ಬ ಎಡಿಟಿಂಗ್ ಡಬ್ಬ ತಾನೇ ಇದೆ ಸಿನಿಮಾ ಚೆನ್ನಾಗಿಲ್ಲ ಸಿನಿಮಾದಲ್ಲಿ ಕಥೆನೇ ಇಲ್ಲ ಸಂಗೀತ ಚೆನ್ನಾಗಿಲ್ಲ ಯಾವ ವಿಚಾರ ಮಾತಾಡಿದ್ರು ಸಂಗೀತನ ಜೊತೆ ಸೇರಿಸ್ಕೊಂಡು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ನೋ ಥರದಲ್ಲಿ ಸುದ್ದಿ ಆಗೋಗಿ ಕಲ್ಯಾಣಿಗೆ ಕಿವಿ ಹಿಂಡು ಬುದ್ಧಿ ಹೇಳಬೇಕು ಅವನು ಕೆಮ್ಮಿದ್ರು ಕಲ್ಯಾಣಿ ರಾಗ ಸೀನಿದ್ರು ಕಲ್ಯಾಣಿ ರಾಗ ಹೆಜ್ಜೆ ಇಟ್ಟರು ಕಲ್ಯಾಣಿ ರಾಗ ಅದು ಬಿಟ್ಟರೆ ಬೇರೆ ರಾಗನೇ ಗೊತ್ತಿಲ್ಲ ಅವನಿಗೆ ಅಂತೆಲ್ಲ ಬರೆದ್ರು ತುಂಬ ಬೇಕಾದವರು ಆತ್ಮೀಯರು ನಾನಿದ್ದೆ ಸರ್ ಅವ್ರನ್ನ ಮೀಟ್ ಮಾಡಿದೆ ನಾನು ಸರ್ ನೀವು ಹಿರಿಯರು ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ದೀವಿ ಎಲ್ಲ ಬೇರೆ ಬೇರೆ ಥರ ಮಾಡಿದ್ದೀವಿ ಒಂದೇ ರಾಗದಲ್ಲಿ ಈ ರೀತಿ ಇದೆ ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡಿಕೊಟ್ಟಾಗ ಇದು ಮನಸ್ಸಿಗೆ ನೋವಾಗುತ್ತಲ್ಲ ಸರ್ ಹಾಗೇನೆಂದ್ರೆ ಅವಾಗೆಲ್ಲ ಏನಂದ್ರೆ ಒಂದು ಪತ್ರಿಕೆಗಳಲ್ಲಿ ಸಣ್ಣದಾಗಿ ಒಂದು ಸಾಲು ನಮ್ಮ ಬಗ್ಗೆ ಏನಾದ್ರು ಬೇರೆ ಏನಾದ್ರು ಬರೆದ್ರೆ ನಾವು ಒಂದು ವಾರ ಊಟ ಮಾಡ್ತಿರ್ಲಿಲ್ಲ ನಮ್ಮ ಬಗ್ಗೆ ನಾವು ಒಂದು ಸಣ್ಣದಾಗಿ ಬೇರೆ ಥರ ಸುದ್ದಿ ಬಂದ್ಬಿಟ್ರು ಕೂಡ ಕುಡಿಯೋ ನೀರು ಗಂಟ್ಲಿಂದ ಎಳಿತಿರ್ಲಿಲ್ಲ ಅಷ್ಟು ಒಂದೊಂದಕ್ಕೊಂದು ದುಃಖ ಪಟ್ಬಿಡ್ತಿದ್ವಿ ಯಾಕಂದರೆ ಅಷ್ಟು ಹಾರ್ಡ್ ವರ್ಕು ಹಾನೆಸ್ಟ್ ವರ್ಕ್ನ ಎಲ್ಲರೂ ಮಾಡಿದ ಹಾಗೆಯೇ ನಾನು ಕೂಡ ಮಾಡಿದ್ದೆ ಸಂಗೀತ ಚೆನ್ನಾಗಿಲ್ಲ ಸಾಹಿತ್ಯ ಚೆನ್ನಾಗಿಲ್ಲ ಅನ್ನೋದು ಎಲ್ಲ ಕಡೆ ಹಾಡುಬಿಡ್ತು ಈ ವೇಳೆಗೆ ಕ್ಯಾಸೆಟ್ಸ್ ಎಲ್ಲ ಚೆನ್ನಾಗಿ ಸೇಲ್ ಆಗಿತ್ತು ಚೆನ್ನಾಗಿ ಮೂವ್ ಆಗಿತ್ತು ಪಬ್ಲಿಕ್ಗೆ ಹೋದಾಗ ಪಬ್ಲಿಕಲ್ಲಿ ಹಾಡು ಚೆನ್ನಾಗಿತ್ತು ಅಣ್ಣವ್ರ ಹಾಡು ಚೆನ್ನಾಗಿತ್ತು ಈ ಹಾಡು ಚೆನ್ನಾಗಿತ್ತು ಹಾಡು ಪಬ್ಲಿಕ್ಕು ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಬಂದರು ಆದರೆ ಸುದ್ದಿ ಆಗಿದ್ದು ಮಾತ್ರ ಸಂಗೀತ ಚೆನ್ನಾಗಿಲ್ಲ ಸಂಗೀತ ಚೆನ್ನಾಗಿಲ್ಲ ಅನ್ನೋದಕ್ಕೆ ಬಂತು ತುಂಬ ದುಃಖ ಆಗ್ಬಿಡ್ತು ತುಂಬ ಬೇಸರ ಆಗೋಯ್ತು ಏನಪ್ಪ ಅಂತ ಈ ಎಕ್ಸ್ಪೆರಿಮೆಂಟ್ಗೆ ಗುರುತಿಸ್ಕೊಳ್ಳದೆ ಹೋಯ್ತಲ್ಲ ಈ ಎಕ್ಸ್ಪೆರಿಮೆಂಟ್ನ ಒಳಗಿರುವಂಥ ಚಿಕ್ಕ ಪುಟ್ಟ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಣ್ಣ ಪುಟ್ಟ ತಾಳ ತಂತಿ ವಾದ್ಯಗಳು ಅದರ ಮಧ್ಯದ ಒಂದು ಸಣ್ಣ ಸಣ್ಣ ಈ ಎಫರ್ಟ್ಗಳನ್ನು ಗಮನಿಸ್ತೇ ಹೋಗ್ಬಿಟ್ರಲ್ಲ ಅದು ತುಂಬ ನೊಂದುಕೊಂಬಿಟ್ಟೆ ಸಿನಿಮಾ ಫ್ಲಾಪ್ ಆಯಿತು ಕಲ್ಯಾಣಿ ಸಿನಿಮಾ ಫ್ಲಾಪ್ ಆಯಿತು ಆನಂತರ ಎಲ್ಲರೂ ಅವರವರ ಇದರಲ್ಲ ಬ್ಯುಸಿ ಆಗಿಬಿಟ್ರು ಮತ್ತೆ ಖಾಲಿ ಕೂತ್ಕೊಂಡೆ ಆ ಸಮಯದಲ್ಲಿ ಒಂದಿನ ನನಗೆ ಚೆನ್ನ ಅವರು ಫೋನ್ ಮಾಡಿದ್ರು ಅಪ್ಪಾಜಿ ಮಾತಾಡಬೇಕು ಬನ್ನಿ ಅಂತ ರಾಜ್ಕುಮಾರ್ ಸರ್ ಮನೆಗೆ ಹೋದೆ ಹೋದಾಗ ಅವ್ರಿಗೇನಿಲ್ಲ ತುಂಬ ಪ್ರೀತಿಯಿಂದ ಕರೆದು ಮಾತಾಡಿದ್ರು ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ ಸೋಲು ನಾನೇನು ಕೇಳಲಿಲ್ಲ ಅವ್ರನ್ನ ಅವರಂದ್ರು ಯಾವುದು ಮನಸ್ಸಿಗೆ ಹಚ್ಕೋಬೇಡಿ ಸೋಲು ಗೆಲುವು ಎಲ್ಲ ಸರ್ವೇ ಸಾಮಾನ್ಯ ಅದೆಲ್ಲ ಭಗವಂತನ ನಿರ್ಧಾರಗಳು ನಿಮ್ಮ ಕೆಲಸ ತುಂಬ ಪ್ರಾಮಾಣಿಕವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಈಗಲೂ ಕೂಡ ಆಗಾಗ ಆ ಹಾಡಿನ ಬಗ್ಗೆ ನಾನು ನನ್ನ ತಮ್ಮ ಮಾತಾಡ್ತಾ ಇರ್ತೀವಿ ನಮ್ಮ ಮನೆಯೊಳಗೂ ಇಷ್ಟ ಅದು ಅಂತ ಹೇಳಿದ್ರು ಆಗ ಪಾರ್ವತಮ್ಮ ಅವ್ರನ್ನ ಕೇಳಿದೆ ಅಮ್ಮ ಏನಾದರೂ ಕೊರತೆಗಳಾಗಿತ್ತಮ್ಮ ಹಂಗೆ ಖಂಡಿತ ಆ ರೀತಿ ಯೋಚನೆ ಮಾಡಬೇಡಪ್ಪ ತುಂಬ ಒಳ್ಳೆ ಸಂಗೀತವನ್ನು ಮಾಡಿದ್ದೀರಾ ನೀವು ತುಂಬ ಒಳ್ಳೆ ರೀತಿ ಹಾಡುಗಳು ಬರ್ತಿದ್ದೀರಾ ಏನೋ ಜನಗಳಿಗೆ ಆ ಸಿನಿಮಾ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಓಡಲಿಲ್ಲ ಅದೆಲ್ಲ ಮನಸ್ಸಿಗೆ ಕೆಡಿಸ್ಕೋಬೇಡಿ ಪ್ರಯತ್ನ ಬಿಡಬೇಡಿ ಮುಂದೆ ನಮ್ಮ ಶಿವಣ್ಣನ ಪಿಕ್ಚರ್ಗೆ ನಮ್ಮ ಹೋಮ್ ಪ್ರೊಡಕ್ಷನ್ನಲ್ಲಿ ನೀವೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಇದು ಪ್ರಾಮಿಸ್ ಅಂತ ಭಾರತಮ್ಮ ಅವರು ಪ್ರಾಮಿಸ್ ಮಾಡಿದರು ಶಿವರಾಜ್ಕುಮಾರ್ ಅವ್ರ ಸಿನಿಮಾಗೆ ನಾನು ನೆಕ್ಸ್ಟ್ ಮ್ಯೂಸಿಕ್ ಮಾಡಬೇಕಾಗಿತ್ತು ಆ ಸಂದರ್ಭ ಇಲ್ಲಿ ತನಕ ಬಂದಿಲ್ಲ ನನಗೆ ಶಿವಣ್ಣ ಅವ್ರ ಪಿಕ್ಚರ್ಗೆ ತುಂಬ ಪಿಕ್ಚರ್ಗೆ ಹಾಡುಗಳು ಬರ್ತವೆ ಬಹುತೇಕ ಪಿಕ್ಚರ್ನ ಬಹುತೇಕ ಹಾಡುಗಳು ಹಿಟ್ ಆಯಿತು ಆನಂತರ ಎಷ್ಟೋ ಸರಿ ಶಿವರಾಜ್ಕುಮಾರ್ ಸರ್ ನನಗೆ ಕಾಲ್ ಮಾಡಿ ಒಂದು ಒಳ್ಳೆ ಸಿನಿಮಾಗೆ ನನ್ನ ಸಿನಿಮಾಗೆ ನೀವು ಮ್ಯೂಸಿಕ್ ಮಾಡಿ ನನ್ನೊಂದು ಒಳ್ಳೆ ಕಥೆಗೆ ನೀವು ಮ್ಯೂಸಿಕ್ ಮಾಡಿ ಅಂತ ನನಗೆ ತುಂಬ ಸತಿ ಸಾರ ಹೇಳಿದರು ಆದರೆ ಸಮಯ ಬರಲೇ ಇಲ್ಲ ಇದಕ್ಕೆ ಇಲ್ಲಿ ನೆನಪಾಗೋದು ನಮಗೇನಂತಂದರೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಆಲೋಚನೆಗಳಿಗೂ ಅದೃಷ್ಟಕ್ಕೂ ಮಧ್ಯದಲ್ಲಿ ಒಂದು ಅದ್ಭುತವಾದ ವಿಡಿಯೋ ಗೇಮ್ ನಡೀತಾ ಇರುತ್ತೆ ಸೊ ಇಲ್ಲಿ ಅವಕಾಶ ಬರೋದು ಬಿಡೋದು ಬೇರೆ ವಿಚಾರ ಅದೃಷ್ಟ ಅದೃಷ್ಟ ನಮ್ಮ ಕೈಯಲ್ಲಿಲ್ಲ ಬಟ್ ಏನೇ ಆದರೂ ಆ ನಂತರದಲ್ಲಿ ನಾನು ಅಣ್ಣವರ ಕುಟುಂಬದ ಅನೇಕ ಸಿನಿಮಾಗಳಿಗೆ ಕೆಲಸ ಮಾಡಿದೆ ಅಪ್ಪು ಅವರ ಅನೇಕ ಸಿನಿಮಾಗಳಿಗೆ ಬರೆಯುವ ಒಂದು ಅವಕಾಶಗಳು ಬಂತು ಆ ನಂತರ ನಾನು ಮ್ಯೂಸಿಕ್ ಮಾಡಿದ ಬಹುತೇಕ ಸಿನಿಮಾಗಳು ಹಾಡು ಬರೆದ ಬಹುತೇಕ ಹಾಡುಗಳನ್ನ ವರನಟ ರಾಜ್ಕುಮಾರ್ ಸರ್ ಹಾಡಿದ್ರು ಈ ಮಧ್ಯೆ ಹೆಸರಿಸಿದ ಎಲ್ಲ ಗಾಯಕರು ಗಾಯಕಿಯರು ಕೂಡ ಹಾಡಿದ್ರು ಪ್ರಯಾಣ ಸಾಗ್ತಾ ಬಂತು ನಡೀತಾ ಬಂತು ಆ ನಂತರ ಮ್ಯೂಸಿಕಲ್ ಹಿಟ್ಸ್ಗಳು ಚಂದ್ರಮುಖಿ ಪ್ರಾಣಸಿಕೆ ಅಂತ ಸಿನಿಮಾಗಳು ಸಿಕ್ತು ಹಾಗೆ ಭಗವಂತ ಮುನ್ನಡೆಸ್ಕೊಂಡ್ಬಂದ ನಮ್ಮೂರ ಮಂದಾರ ಹೋಗಿ ಅಮೃತ ವರ್ಷಿಣಿ ಅಂತ ಸಿನಿಮಾಗಳು ಬಂತು ಆನಂತರ ಜನಗಳು ಹಾಡುಗಳನ್ನ ಇಷ್ಟಪಡೋಕ್ಕೆ ಶುರು ಮಾಡಿದರು ಪ್ರಯಾಣ ಸಾಗ್ತಾನೇ ಹೋಯ್ತು ನಡೀತಾನೆ ಹೋಯ್ತು ಒಂದು ವಿಚಾರ ಸದಾ ನೆನಪಾಗುತ್ತೆ ನನಗೆ ನಾನು ಬರ್ಕೊಂಡಿದ್ದು ಯಾವುದೇ ಪರಿಸ್ಥಿತಿ ಬರಲಿ ಸನ್ನಿವೇಶ ಬರಲಿ ಸಮಸ್ಯೆ ಬರಲಿ ವಿಚಾರಗಳಿರಲಿ ಬಾಗಿ ನಡಿ ಬಗ್ಗಿ ನಡಿ ಬೇಡ ಅದನ್ನು ನನಗೆ ನಾನು ಬರ್ಕೊಂಡೆ ಓದ್ಕೋತಾ ಇರ್ತೀನಿ ಬಾಗಿ ನಡಿ ಬಗ್ಗಿ ನಡಿ ಬೇಡ ಪ್ರೀತಿ ಇದ್ದ ಕಡೆ ಸೋಲೋದಕ್ಕೆ ಸಿದ್ಧವಾಗು ಆ ಪ್ರೀತಿ ನಿನ್ನ ಸೋಲೋಕೆ ಬಿಡಲ್ಲ ಗೆಲ್ಸತ್ತೆ ಪ್ರೀತಿ ಅಂದರೆ ಒಬ್ರಿಗೊಬ್ರು ಸೋಲೋದೇ ಹೊರತು ಒಬ್ರನ್ನೊಬ್ರು ಗೆಲ್ಲೋದಲ್ಲ ಹಾಗೆಯೇ ಪರಿಸ್ಥಿತಿ ಸಮಯ ಸಂದರ್ಭಗಳು ಇಂಥ ವಿಚಾರಗಳು ಬಂದಾಗ ಏನೇನೋ ನಡೆಯುತ್ತೆ ಎಲ್ಲೂ ಸಂಯಮ ಕಳ್ಕೋಬಾರ್ದು ಆತ್ಮವಿಶ್ವಾಸ ಕಳ್ಕೋಬಾರ್ದು ಪ್ರೀತಿಯನ್ನಂತೂ ಕಳ್ಕೊಳ್ಳೇಬಾರ್ದು ಈ ಸಂಯಮ ಆತ್ಮವಿಶ್ವಾಸ ಪ್ರೀತಿ ಈ ಮೂರು ಭದ್ರವಾದ ಮೂರು ಕಾಲುಗಳ ಹಾಗೆ ಬದುಕಿನ ಕುರ್ಚಿಯನ್ನು ಭದ್ರವಾಗಿರಿಸುತ್ತೆ ಎಂಥ ಸ್ಥಳದಲ್ಲಿ ಬೇಕಾದರೂ ಅಲುಗಾಡದೇ ಇರುವಂಥ ಕುರ್ಚಿಯಾಗಿರಿಸುತ್ತೆ ಈ ಥರ ಒಂದು ಕುರ್ಚಿ ಮೇಲೆ ಒಂದು ಕರ್ಚೀಫ್ ಹಾಕ್ಕೊಂಡು ಮುಂದಿನ ದಿನಗಳ ಕಡೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡುವ ಹುಮ್ಮಸ್ಸಿನಲ್ಲಿ ಆತ್ಮೀಯವಾಗಿ ನಿಮ್ಮ ಪ್ರೀತಿಯನ್ನು ಗಳಿಸಿ ನಿಮ್ಮ ಹೃದಯವನ್ನು ಗೆಲ್ಲೋ ಒಂದು ಪ್ರಯತ್ನದಲ್ಲಿ ಹಾಡುಗಳು ಬರಿತಾ ಇದ್ದೀನಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ
ನಿಮಗೆ ಈ ವಿಚಾರಗಳೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಈ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ನಿಮ್ಮ ಅಭಿಪ್ರಾಯಗಳನ್ನ ಮಂಡಿಸಿ. ಸದಾಕಾಲ ನಿಮ್ಮ ಪ್ರೀತಿ ನನ್ನ ತಲೆ ಮೇಲೆ. ನಮಸ್ಕಾರ.